ವೈದ್ಯರು ಸಿಬ್ಬಂದಿ ಇವರಿಗೆ ಕುಸುರಡಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಕಾರ್ಯಾಗಾರಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಕೋರುತ್ತೇನೆ समय संपत्तु ज्ञान हीगे हलवु आयामगळल्लि तम्मन्न तावु समर्पणे माड्कोंडु राष्ट्रद एळिगेयन्न माडबेकु राष्ट्रद उन्नतियन्न माडबेकु राष्ट्रद उत्थान राष्ट्रवन्न मत्तोम्मे प्रतियोब्ब व्यक्तिय हृदयदिंद बडेदेब्बिसबेकु राष्ट्रीयतेय चिंतनेयन्न अन्नुवंत कारणक्कागि कार्यवन्न माड्ता इरुवंत ओंदु देशभक्त संघटने आ संघटनेय आश्रयदोळगडे ಬಸವರೆಡ್ಡಿ ಅನ್ನುವಂತ ಒಂದು ಪ್ರತಿಷ್ಠಿತವಾಗಿರುವಂತ ಶಿಕ್ಷಣ ಸಂಸ್ಥೆ ಬಹಳ ಹೆಚ್ಚು ಓದೋರು ಇದ್ದೀರಿ ಮತ್ತೆ ತಿಳ್ಕೊಳ್ಳೋರು ಇದ್ದೀರಿ ಈ ಒಂದು ವಿಷಯದ ಕುರಿತಾಗಿ ಚಿಂತನೆ ಕಾಣಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಅಂತ ಭಾವಿಸ್ತಾ ಈ ಅವಕಾಶಕ್ಕಾಗಿ ನಾನು ರಾಷ್ಟ್ರೋತ್ಥಾನ ಪರಿಷತ್ತಿಗೆ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸಿ ಈ ಸಂಸ್ಥೆಗೆ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಒಂದು ಬಹಳ ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ಕಡಿಮೆ ಅಂತರದೊಳಗಡೆ ग्रामीण भाग विद्यार्थिगळिगू शिक्षण सिगबेकु क्रांतियन्न संस्थे संस्थेय निर्देशकरागिरुवंत शशिकला मैडम वर्गू मत्तु एल्लरिगू नानु ईग नम्म रेष्मे माराट मंडळिय निकटपूर्व चेर्मन अवरोब शिक्षण प्रेमिगळु मत्तु एजुकेशनिस्ट सविता अमर शेट्टि अवरिगू नानु वंदनेगळन्न नमस्कारवन्न तिळिसि तम्मेल्लरिगू वंदनेयन्नु तिळिसि नन्न मातन्नु मुगिसुत्तेने भारत माता की जय कार्यगार संपन्मूल व्यक्ति बंदा विषय बहुबेग टिप्पणी मे नान सारी नन टिप्पणी आगे बिकॉज नन अस्ट ज्ञान इतना भारत मणिन शक्ति भारत हुट अभूतपूर्व शक्ति जन्म शांति होराट क्रांति होराट संतशक्त होराट त्रिवेणी संगम छात्र परंपर नावे तक सा प्रतियो कुटुंबद मन मनदू जनर सलह नावे अदन पालसद्रे सालू हृदयव कटोसू नावे भावी भविष्य प्रजे निर्माण गुरुतर वाद जवाबारिया ना समाज दल निंतवी नावेल शिक्षक दारियल्ली नडियुवंत प्रयत्नवन्न माड्तीवि अंत नंबिकेयन्न ಶಿಕ್ಷಣ ಭಾರತಿ ಅನ್ನು ನಡೆದಿದ್ರೆ ಎರಡನೇ ಅವಧಿಯಲ್ಲಿ ಶಿಕ್ಷಣದ ಮಹತ್ವ ಏನು ಶಿಕ್ಷಣದ ಬಿಂದುಗಳು ಏನು ಅನ್ನುವಂತ ವಿಚಾರಗಳನ್ನು ನಾವು ನೋಡಿದ್ವಿ ಈಗ ನಮ್ಮೆಲ್ಲರ ಮನಸ್ಸನ್ನ ಒಂದು ರೀತಿಯಲ್ಲಿ ಬಡಿದೆಬ್ಬಿಸಿರುವಂತ ಒಂದು ಅವಧಿ ಸ್ವಾತಂತ್ರ್ಯ ಕರ್ತವ್ಯ ಕಳೆದ ವರ್ಷದಿಂದ ನಮ್ಮ ಶಾಲೆಯಲ್ಲಂತೂ ನಿರಂತರವಾಗಿ ನಾವು ಮಾಡ್ತಾ ಇದ್ದೆವು ಇವರೇ ನಮ್ಮ ಶಿಕ್ಷಣ ಕೂಡ ಒಂದು ತೆಗೆದುಕೊಂಡಿದ್ರು ಮಕ್ಕಳಿಗೂ ಮತ್ತು ನಮಗೂ ಅದು ಆನ್ಲೈನ್ ನಲ್ಲಿ ಆವಾಗ ಆನ್ಲೈನ್ ಹೋಗಾಯಿತು ಈಗ
ಮಾತಿನ ಹೋದೇ ಇದೆ ಎದುರುಗಡೆಯಿಂದ ಕೇಳೋದು ಇನ್ನೂ ಬಹಳ ಸಂತೋಷ ಅನಿಸುತ್ತೆ ಈ ಯಾವ ಉದ್ದೇಶಕ್ಕೋಸ್ಕರ ನಾವು ಈ ವೃತ್ತಿಯಲ್ಲಿದ್ದೇವೆ ಇದೊಂದು ಅತ್ಯಂತ ಮಹತ್ವದ ವೃತ್ತಿ ಪವಿತ್ರವಾದ ವೃತ್ತಿ ಅಂತೆಲ್ಲ ಹೇಳ್ತಾರೆ ಅದು ಸರಿಯೂ ಹೌದು ಆದ್ರೆ ನಮ್ಮನ್ನು ನಾವು ಆ ದಾರಿಯಲ್ಲಿ ತೊಡಗಿಸಿಕೊಳ್ಳಿಲ್ಲ ಅಂದ್ರೆ ವ್ಯತ್ಯಾಸ ಆಯ್ತು ಅಂತಂದ್ರೆ ಇವತ್ತು ಅವರೆಲ್ಲ ಇನ್ನೊಂದು ಭಾಗ ಏನು ಹೇಳಿದ್ರಲ್ಲ ಋಣಾತ್ಮಕ ಭಾಗ ಆ ಭಾಗವನ್ನು ಮತ್ತೆ ನಾವು ನೋಡ್ಬೇಕಾಗುತ್ತೆ ಈ ದೇಶದಲ್ಲಿ ಏನೇನು ಕೆಟ್ಟೆಲ್ಲ ಅಂಶಗಳಿವೆ ಅನ್ನೋದಕ್ಕೆ ಕಾರಣ ಏನಾದ್ರೂ ಇದ್ರೆ ಅದಕ್ಕೆ ಶಿಕ್ಷಣ ಕಾರಣ ಅಂತ ಇತ್ತೀಚೆಗೆ ಬಿಡ ಮಾಡುವಂತದ್ದು ಕೂಡ ನಡೆದಿದೆ ಒಂದು ದೇಶದ ಭವಿಷ್ಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಹಿರಿಯರೊಬ್ಬರು ಹೇಳಿದ್ದಾರೆ ಅದು ಸತ್ಯವೂ ಕೂಡ ಯಾಕಂದ್ರೆ ಆ ನಾಲ್ಕು ಗೋಡೆಯಲ್ಲಿ ನಿರ್ಮಾಣ ಮಾಡ್ತಕ್ಕಂತ ಏನು ಶಿಕ್ಷಕ ಇದ್ದಾನೆ ಅವನಿಗೆ ಅಂತಹ ಒಂದು ತಾಕತ್ತು ಇರುತ್ತೆ ಅನ್ನೋದು ಎಲ್ಲರಿಗೂ ಯಾಕಂದ್ರೆ ಒಬ್ಬ ಸಾಮಾನ್ಯನಾಗಿರ್ಕೊಂಡು ಶಿಕ್ಷಕನಾಗಿದ್ದುಕೊಂಡು ಈ ದೇಶದ ರಾಷ್ಟ್ರಪತಿಯ ಹುದ್ದೆಗೆ ಇರತಕ್ಕಂತಹ ರಾಧಾಕೃಷ್ಣನ್ ಆಗಿರ್ಬೋದು ಅಬ್ದುಲ್ ಕಲಾಂ ಆಗಿರ್ಬೋದು ನಮ್ಗೆಲ್ಲ ಆದರ್ಶ ಯಾಕಂದ್ರೆ ಅಬ್ದುಲ್ ಕಲಾಂ ಅಂತೂ ಹೇಳ್ತಾರೆ ನಾನು ಆ ಪಾಠ ಮಾಡುವಾಗಲೇ ನನಗೇನಾದ್ರೂ ಸಂಭವಿಸ್ಲಿ ಅಥವಾ ಅದನ್ನ ಜೀವ ಕೊನೆಯಾಗ್ಲಿ ಅಂತ ಹೇಳ್ತಕ್ಕಂತಹ ಮಾತು ಅದು ನಿಜಕ್ಕೂ ಕೂಡ ಅದು ಸತ್ಯವಾಗಿರುತ್ತೆ ಜೀವನ ಒಂದು ಭಾಗ ಜೀವನದ ಜೊತೆಗಿನ ಸಂಘರ್ಷ ನಮ್ಮ ವೇತನಗಳು ಬಡ್ತಿ ಇವೆಲ್ಲ ಒಂದು ಭಾಗ ಆದ್ರೆ ಆ ವೃತ್ತಿ ಅನ್ನುವಂಥದ್ದು ಏನಿರುತ್ತೆ ಅದರೊಳಗು ಈ ಶಿಕ್ಷಕ ವೃತ್ತಿ ಹೇಗಿದೆ ಅಂತಂದ್ರೆ ಒಂದು ಕತ್ತಿಯ ಅಲಗಿನ ಮೇಲೆ ನಡೆಯುವಂತದ್ದು ನಾನಂತೂ ಹ್ಯಾಂಗ್ ಭಾವಿಸ್ತೀನಿ ಯಾಕಂದ್ರೆ ಎಲ್ರಿಗೂ ಜೀವನ ಇದೆ ಎಲ್ರಿಗೂ ಸಂಬಂಧ ಬೇಕು ಎಲ್ರಿಗೂ ಮತ್ತೊಂದು ಬೇಕು ಮುಗೊಂದು ಬೇಕು ಆದ್ರೆ ಈ ವೃತ್ತಿ ಒಳಗೆ ಇದ್ದುಕೊಂಡು ನಾವು ವೃತ್ತಿಯನ್ನ ನೈಜತೆಗೆ ಇಳಿಲಿಲ್ಲ ಅಂತಂದ್ರೆ ನಾವು ಆ ಮಕ್ಕಳನ್ನ ದುರಂತ ಕೇಳಿಸುವಂತಹ ಒಂದು ಸ್ಥಿತಿಯನ್ನು ತಲುಪ್ತೀವಿ ಅದಕ್ಕಾಗಿ ನಾನು ಪ್ರತಿ ಸಲ ಈ 19 ವರ್ಷದ ಅನುಭವ ಹೆಚ್ಚು ಕಡಿಮೆ ಅದರಲ್ಲೂ ರಾಷ್ಟ್ರತಂತ್ರದಲ್ಲೇ 17 ವರ್ಷಗಳು ಈ ಯಾವ ರೀತಿ ಶಿಬಿರ ಇದೆ ನಿರಂತರವಾಗಿ ನಮಗೆ ಮಕ್ಕಳನ್ನ ಏನ್ ಮಾಡಿ ಹೊರಟಿದ್ದೇವೆ ನಮ್ಮ ಶಿಕ್ಷಣ ಮೂಲಕ ಅನ್ನುವಂಥದ್ದು ಈ ಶಿಕ್ಷಣದ ಮೂಲಕ ನಾವು ಅಕ್ಷರಸ್ಥರನ್ನ ಮಾಡ್ಲಿಕ್ಕೆ ಹೊಂದಿದ್ದೇವೋ ಅಥವಾ ಎಜುಕೇಟೆಡ್ ವ್ಯಕ್ತಿಯನ್ನಾಗಿ ಮಾಡ್ಲಿಕ್ಕೆ ಹೊಂದಿದ್ದೇವೋ ಅನ್ನುವಂಥದ್ದು ಕೇವಲ ಅಕ್ಷರ ಅಂತಂದ್ರೆ ಅಂಕಗಳಿಗೆ ಅಷ್ಟೇ ಸೀಮಿತವಾಗಿರತಕ್ಕಂಥದ್ದು ಶಿಕ್ಷಣವಂತನನ್ನಾಗಿ ಆತ ಒಬ್ಬ ಎಲ್ಲ ಗುಣಗಳ ಸಾರ ಇರತಕ್ಕಂತಹ ವ್ಯಕ್ತಿಯನ್ನ ಮಾಡಿದಾಗ ಮಾತ್ರ ನಮ್ಮ ಶಿಕ್ಷಣದ ಉದ್ದೇಶ ಪೂರ್ಣ ಆಗುತ್ತೆ ಅನ್ನುವಂತಹ ಮಾತು ಕಾಮ ಕ್ರೋಧ ಮೋಹ ಲೋಭ ಮದ ಇವುಗಳನ್ನ ಗೆಲ್ಲಲಿಕ್ಕೆ ಏನಿರಬೇಕೋ ಅದನ್ನ ಮಗುವಿನಲ್ಲಿ ನಾವು ಕೊಡ್ಬೇಕು ಮನಸ್ಸು ಅರಳಬೇಕು ನಾವು ಮಾಡುವಂತಹ ಪಾಠಗಳಿಂದ ನಮ್ಮ ಕ್ರಿಯೆಗಳಿಂದ ನಮ್ಮ ನಡತೆಯಿಂದ ಈಗ ವಿಶೇಷವಾಗಿ ನೀವು ಅಂತ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಎಲ್ಲರೂ ನಾವು ಅಂದ ಯಾರಿಗೆ ನಾವು ಮತ್ತು ಮಕ್ಕಳು ಸೇರಿ ಮಕ್ಕಳು ಬೇರೆ ಶಿಕ್ಷಕರು ಬೇರೆ ಅಲ್ಲ ನಾವು ಯುರೋಪಿಯನ್ ಕಂಟ್ರಿಯಲ್ಲಿ ಎಷ್ಟು ಕೆಟ್ಟ ಶಬ್ದ ಅಂತಂದ್ರೆ ದೇಹವನ್ನ ಮಾರುವಂತವರ ಗುಂಪಿನ ನಾಯಕಿಗೆ ಮೇಡಮ್ ಅಂತ ಕರೀತಾರೆ ಅಂತ ಹೇಳ್ಬಿಟ್ರು ಮೇಡಮ್ ನಿಷ್ಕೊಳ್ಬೇಕ ನಾವು ನೋಡ್ರಿ ಭಾವನೆ ಮಗುವಿನ ಹತ್ತಿರ ನಾವು ಮೇಡಮ್ ಅಂತ ನಿಷ್ಕೊಳ್ಬೇಕಾ ಇನ್ಮೇಲಾದ್ರೂ ನಾವು ಸರ್ ಅಂತಂದ್ರೆ ಐ ರಿಮೇನ್ ಸ್ಲೇವ್ ಸರ್ ನಾನು ಗುಲಾಮ್ ಆಗಿರ್ತೀನಿ ಅನ್ನೋದ್ರ ಸಂಕೇತ ಸರ್ ಇದು ಹಾಗಾದ್ರೆ ಇವೆರಡೂ ಶಬ್ದಗಳು ನಮಗೆ ಬೇಕೆ ಅಂತ ನಾವು ಯೋಚನೆ ಮಾಡಬಹುದು ನಮಗೂ ಪ್ರಾರಂಭದಲ್ಲಿ ಹಂಗೆ ಅನಿಸ್ತಾ ಇತ್ತು ಶಾಲೆಗೆ ಬಂದಾಗ 2005 2006 ನಾನು ಏನ್ ಕರೆದ ತಪ್ಪೇನಿದೆ ಮಕ್ಕಳು ಕರೆದ್ರೆ ಕರಿವಾಗ್ಲು ನಿಧಾನವಾಗಿ ನಮ್ಗೊಂದ್ ಸರ್ ಅಂತ ಕರೆದ್ರು ಮೇಡಮ್ ಅಂತ ಕರೆದ್ರು ನಮಗೆ ಅದ್ರ ಬಹಳ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಯಾಕೆ ಸಂಬಂಧ ಸೂಚಕ ಶಬ್ದಗಳು ಬಹಳ ಮುಖ್ಯವಾಗಿವೆ ಅಲ್ಲಿ ಮಗುವಿನ ಮತ್ತು ನಮ್ಮ ಜೊತೆಗಿನ ಆ ಸಂಬಂಧ ಅರಳುತ್ತೆ ಭಾವನೆ ಅರಳುತ್ತೆ ಆ ಭಾವನೆಯ ವಿಕಾಸ ಆಗುತ್ತೆ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಮಗು ಅದಕ್ಕೋಸ್ಕರ ಈ ನಮ್ಮನ್ನ ನಾವು ಯಾವ ರೀತಿಯಾಗಿ ನಮ್ಮ ಶಾಲೆಯಲ್ಲೂ ಕೂಡ ನಮ್ಮ ದಿನನಿತ್ಯದ ನಡತೆಯಲ್ಲೂ ಕೂಡ ನಾವು ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇದರ ಮುಖ್ಯ ಧೈರ್ಯ ಇದ್ರೆ ನಾವು ಸಾಧಿಸಲಿಕ್ಕೆ ಸಾಧ್ಯ ಇದೆ ಮತ್ತು ಇವತ್ತಿನ ಮಕ್ಕಳನ್ನು ನಾವು ಗೆಲ್ಲಬಹುದಾದಷ್ಟು ಯಾವುದೋ ಶಿಕ್ಷೆಯಿಂದ ಅಲ್ವೇ ಅಲ್ಲ ಜ್ಞಾನದಿಂದ ಮಾತ್ರ ಮಕ್ಕಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ ನಮ್ಮ ಹತ್ತಿರ ಜ್ಞಾನ ಇದ್ದರೆ ಆ ಬೆಳಕು ಅವರನ್ನ ಬಗ್ಗಿಸುತ್ತೆ ಬಾಧಿಸ
ಬೌದ್ಧಿಕ ವಿಕಾಸ ಕೇವಲ ಅಂಕಗಳು ಉಳಿದದ್ದು ನಮಗೆ ಸಂಬಂಧ ಇಲ್ಲ ಅವನ ಪಕ್ಕಕ್ಕೆ ಇಟ್ಬಿಡಣ ಅನ್ನೋ ಲೆಕ್ಕಾಚಾರದೊಳಗೆ ನಾವು ಇದ್ದೀವಿ ಹಾಗಾದ್ರೆ ಉಪಯೋಗ ಆಗಲ್ಲ ನಾವು ಪಕ್ಕಕ್ಕೆ ಇಟ್ಬಿಡ್ರಿ ಅಂತಂದ್ರೆ ಅದೇ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇವತ್ತು ಏನೆಲ್ಲ ಆಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಟೆರಿಸ್ಟ್ಗಳಾಗಿ ಸಂತೋಷದವರೆಲ್ಲ ಏನು ಇಂಜಿನಿಯರ್ ಗಳೆಲ್ಲ ಅವರು ಡಾಕ್ಟರ್ ವೈದ್ಯ ಪದವಿ ಪಡೆದ್ರು ಅವರು ಅಂತವ್ರನ್ನ ವೈದ್ಯರನ್ನಾಗಿ ಮಾಡಬೇಕೆ ಅಂತ ಇಂಜಿನಿಯರ್ ಗಳನ್ನು ತಯಾರು ಮಾಡಬೇಕೆ ನಮ್ಮ ದೇವಸ್ಥಾನಗಳನ್ನು ಒಂದ್ಸಲ ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ಬಿಡೋಣ ಅವಾಗ ಯಾವ ಬಿ ಇದ್ರಿ ಯಾವ ಆರ್ಕಿಟೆಕ್ಟ್ ಇತ್ತು ಏನ ತಂತ್ರಜ್ಞಾನ ಬದುಕಿದಾರ ಅವರು 80 ಟನ್ ಭಾರದ ಕಲ್ಲು ತಂಜಾವೂರದ ಮೇಲೆ ಇರಬೇಕಾದ್ರೆ ಇನ್ನೂ ಏನೂ ಆಗಿಲ್ಲ 11ನೇ ಶತಮಾನದೊಳಗಿರತಕ್ಕಂಥದ್ದು 7-8ನೇ ಶತಮಾನದೊಳಗಿರತಕ್ಕಂಥ ಚಾಲುಕ್ಯರ ದೇವಾಲಯದೊಳಗಿರತಕ್ಕಂಥ ಬಣ್ಣ ಇನ್ನೂ ಹೋಗಿಲ್ಲ ಇನ್ನೊಂದು 2-3 ವರ್ಷಕ್ಕೆ ಈ ಬಣ್ಣ ಉಳಿದು ಹೋಗ್ಬೋದು 1800-1300 ವರ್ಷಗಳಾದ್ಮೇಲೆ ಇನ್ನೂ ಹಂಗೆ ಇದೆ ಅಂದ್ರೆ ಯಾರು ಶ್ರೇಷ್ಠ ಸುಮ್ಮನೆ ಮಕ್ಕಳನ್ನ ಪ್ರಶ್ನೆ ಮಾಡ್ರಿ ಅವ್ರಿಗೆ ಅನಿಸುತ್ತೆ ನಾವು ಹಾಗೇನಾದ್ರೂ ಆಗ್ಬೋದಾ ಮುಂಜಾನೆ ಮಾತಾಜಿ ಹೇಳ್ತಾ ಇದ್ರು ಈಗಿನ ಆಧುನಿಕವಾದದ್ದನ್ನು ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ನಾವು ಏನನ್ನಾದ್ರೂ ಮಾಡಿ ಬದುಕಬೇಕು ಅನ್ನುವ ಕಲ್ಪನೆಯನ್ನ ಮಕ್ಕಳಿಗೆ ನಾವು ಇವತ್ತು ಕೊಡಬೇಕು ಇಲ್ಲದೆ ಹೋದ್ರೆ ಅವನ 100 ಅಂಕ ಬಂದರೂ ಸಹಿತ ಸುಸೈಡ್ ಮಾಡ್ಕೊಳ್ತಾನೆ ಜೀವನದೊಳಗೆ ಫೇಲ್ಯೂರ್ ಆದ್ರೂ ಸುಸೈಡ್ ಮಾಡ್ಕೊಳ್ತಾನೆ ನೌಕರಿ ಹೋದ್ರೂ ಸುಸೈಡ್ ಮಾಡ್ಕೊಳ್ತಾನೆ ಇವತ್ತು ಯಾರಿಗಾದ್ರೂ ಭಯ ಇದೆ ಅಂದ್ರೆ ಯಾರಿಗೆ ಅಂದ್ರೆ ನಮ್ಮ ನಿಮ್ಮೆಲ್ಲರಿಗೂ ಭಯ ಇದೆ ನೌಕರಿಯ ಭಯ ಅನಕ್ಷರಸ್ಥನಾಗಿರ್ತಕ್ಕಂಥವನಿಗೆ ಬದುಕನ್ನು ನಡೆಸ್ತಕ್ಕಂಥವನಿಗೆ ಯಾವ ಭಯನೂ ಇಲ್ಲ ಯಾವ ನೌಕರಿ ಇವತ್ ಬರಬೇಡ್ರಿ ನಾಯ್ತ್ರಿ ನಾಳೆಯಿಂದ ಬರಬೇಡ್ರಿ ಅಂತ ನಮಗಾದ್ರೂ ತುಂಬಾ ಭಾವನೆ ಇದೆ ಅಯ್ಯೋ ಬರಬೇಡ ಅಂತ ನಮ್ಮ ಭಾವನೆಗಳ ಅರಳದ ಹೋದ್ರೆ ಮಗುವಿನ ಭಾವನೆ ಹೇಗೆ ಅರಳಿಸ್ಲಿಕ್ಕೆ ಸಾಧ್ಯ ಹೇಗೆ ವಿಕಾಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆಲ್ಲವನ್ನೂ ಕೂಡ ನಾವು ಯೋಚನೆ ಮಾಡಬೇಕು ಯಾಕಂದ್ರೆ ಬದುಕು ಎಲ್ಲವನ್ನೂ ಕಲಿಸುತ್ತೆ ಅದಕ್ಕೆ ಏನ ಹೇಳ್ತಾರಲ್ಲ ಎಕ್ಸಾಮ್ ಆದ ನಂತರ ರಿಸಲ್ಟ್ ಬಂದ್ರೆ ಬದುಕು ಮೊದಲೇ ಪರೀಕ್ಷೆಯನ್ನು ತೆಗೆದುಕೊಡುತ್ತದೆ ಆ ರೀತಿಯಾಗಿ ನಾವು ಯೋಚನೆಯನ್ನು ಮಾಡಬೇಕಾಗಿದೆ ಇವತ್ತು ಮಗುವಿನ ಸರ್ವಾಂಗೀಣ ವಿಕಾಸಕ್ಕಾಗಿ ಈ ಎಲ್ಲ ಅಂಶಗಳನ್ನು ನಾನು ಹೇಳಬೇಕು ಅನ್ನುವಂಥದ್ದು ಸೊ ಅದಕ್ಕಾಗಿ ಈ ಪಂಚಕೋಶಗಳ ಮೂಲಕ 5 ಆಸ್ಪೆಕ್ಟ್ಗಳನ್ನ ಫಿಸಿಕಲ್ ಆಸ್ಪೆಕ್ಟ್ ಮನೋವೈಜ್ಞಾನಿಕ ಸೈಕಾಲಜಿಕಲ್ ಆಸ್ಪೆಕ್ಟ್ ಹಾಗೆ ಭಾವನಾತ್ಮಕ ವಿಕಾಸ ಎಮೋಷನಲ್ ಆಸ್ಪೆಕ್ಟ್ ಅನ್ನ ಇಂಟೆಲೆಕ್ಚುಯಲ್ ಆಸ್ಪೆಕ್ಟ್ ಅನ್ನ ಹಾಗೆ ಸ್ಪಿರಿಚುವಲ್ ಆಸ್ಪೆಕ್ಟ್ ಅನ್ನ ನಾವು ನಮ್ಮ ಚಟುವಟಿಕೆಗಳಲ್ಲಿ ತರಲೇಬೇಕು ತರದೆ ನಮಗೆ ಗತ್ಯಂತರವಿಲ್ಲ ಇವತ್ತು ನಮ್ಮ ಮನೆಯ ಮಕ್ಕಳು ಆಡುವ ರೀತಿ ಅವರ ಬಿಹೇವಿಯರು ಅವರಿಗೆ ಯಾವುದೂ ಇಲ್ಲ ಮೊನ್ನೆ ನಾನು ನಿನ್ನೆ ತಾನೆ ಮೊನ್ನೆ ಮಗುವಿನ ಜೊತೆಗೆ ಮಾತನಾಡಬೇಕಾದ್ರೆ ಅವನೇ ಹೇಳ್ತಾ ಇದ್ದ ಸಾರ್ ಈ ನಮ್ಮ ಶಾಲೆಗೆ ಬರುವವರೆಲ್ಲ ತುಂಬಾ ಶ್ರೀಮಂತ ಮಕ್ಕಳು ಪೆಟ್ರೋಲ್ ಬಂಪ್ ಎಲ್ಲ ಸಿದ್ಧ ಇದ್ದವರು ಸಿದ್ಧ ಇದ್ದು ಬಿ ಮುಗಿಸಿದಾನೆ ಅವನು ಹೇಳಿದ ತಂದೆಗ ರಾಮಿಗೆ ಹುಷಾರ ಸರ್ ಸುಮ್ಮನೆ ಬಹಳ ತೊಂದರೆ ಆಯ್ತು ಸರ್ ತುಂಬಾ ಲಾಸ್ ಆಯ್ತು ಇಷ್ಟ ಆಯ್ತು ಒಂದೂವರೆ ಕೋಟಿ ಸರ್ ಒಂದೂವರೆ ಪೆಟ್ರೋಲ್ ಬಂಕ್ ಏನಿಲ್ಲ ಇಲ್ಲ ಪೆಟ್ರೋಲ್ ಮತ್ತೇನಾಯ್ತು ಈಗೆಲ್ಲ ಸರ್ ಸುಮ್ಮನೆ ಸೈ ಮಾಡಿತು ಮತ್ತೆ ಈಗೇನ್ ಮಾಡಬೇಕು ಸರ್ ನಾನೇ ಎಲ್ಲ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದೀನಿ ತಂದೆ ಇಲ್ಲಪ್ಪ ಸುಮ್ಮನೆ ಸಾಕು ಅವ್ನು ಬಿ ಎ ಮಾಡಿದಾನೆ ಮೆಕ್ಯಾನಿಕಲ್ ಸಿನಿಮಾದೊಳಗೆಲ್ಲ ಇದೆ ಆದರೂ ಸಹಿತ ಮನೆ ಮುಂದುವರ್ಸ್ಕೊಂಡೋಗ್ಬೇಕಲ್ಲಿ ಅವ್ನು ಹೇಳ್ತಾರೆ ಸರ್ ಇವತ್ತು ಏನಾಗಿದೆ ಅಂದ್ರೆ ಅವ್ನು ಬಹಳ ಚೆಂದ ಹೇಳಿದ ನಿಮ್ಗೆ ಸರ್ ಹೆಂಗಂದ್ರೆ ಇವತ್ತು ಜನರೇಷನ್ ಹೆಂಗಿದೆ ಅಂದ್ರೆ 2ನೇ ತಲೆಮಾರಿಗೆ ತನ್ನ ಆಸ್ತಿಯನ್ನ ಅರ್ಧ ಕಳ್ಕೊಂಡಿರ್ತಾನೆ 3ನೇ ತಲೆಮಾರಿಗೆ ಸಂಪೂರ್ಣ ಆಸ್ತಿಯನ್ನ ಕಳೆದುಕೊಂಡು ಅವ್ನು ಬೀದಿ ಬರ್ತಾ ಇದ್ದಾನೆ ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾಗಿದೆ ಮನೆಯೊಳಗೂ ಹೇಳಿಕೊಡ್ಬೇಕು ನಮ್ಮ ಸ್ವಂತ ಮಕ್ಕಳಿಗೆ ಹೇಳಬೇಕು ಮತ್ತು ನಮ್ಮ ಕೈಯೊಳಗಿರ್ತಕ್ಕಂತ ನಮ್ಮ ಮಕ್ಕಳು ಎಷ್ಟು ನಿಮ್ಮ ಮಕ್ಕಳು ಅಂತ ಕೇಳಿದ್ರಂತೂ ಸರ್ ಇಲ್ರಿ ನನಗೆ ಒಂದು 224 ಮಕ್ಕಳಿದ್ದಾರೆ 224 ಯಾರು ನನ್ನ ಶಾಲೆ ಎಲ್ಲ ಮಕ್ಕಳು ನನ್ನ ಮಕ್ಕಳೇ ಪ್ರತಿಯೊಬ್ಬರನ್ನೂ ಕೂಡ ಯುವರಾಜ್ ಕಾರ್ಜಿಯವರು ಹೇಳಿದ ಮಾತನ್ನ ಅಕ್ಷರಶಃ ಪಾಲಿಸಲಿಕ್ಕೆ ನಮ್ಗೆ ಆಗುತ್ತೋ ಇಲ್ವೋ ಯಾಕಂದ್ರೆ ಕೆಲವು ಕಿತಿಮಿತಿ ಇರಬಹುದೇನು ಆದರೆ ಕೆಲವು ಹಂತಕ್ಕಾದರೂ ಸಹಿತ ನಾವು ಕಲಿಸುವ ಮಕ್ಕಳನ್ನ ಪ್ರೀತಿಸಲೇಬೇಕಾಗುತ್ತೆ ತಮ್ಮ ನಡತೆಯ ಮೂಲಕ ಶಿಕ್ಷಕ ನನ್ನ ಸಮಾಜ ತುಂಬಾ ಗಮನಿಸ್ತಾ ಇರ್ತದೆ ಯಾರು ತಪ್ಪು ಮಾಡಿದ್ರು ನಡೀಬಹುದು ಶಿಕ್ಷಕ ತಪ್ಪು ಮಾಡಿದ್ರೆ ಬಹಳ ಬೇಗನೆ
कष्ट बीड़ती हीगे ना अलर्टने जो निरंतर एचरक जो मेल कणी अंतल आ रीतक मगुना विकास पंचमुखी शिक्षण पंचकोश देह आगे पंचकोश पंचभूत पंचभूत आगे ना बेरे बेरे शिक्षण संस्थे अलव राष्ट्रे तंशिगो निरंतर प्रयत्नशील वर्षक शाले अंशवे ना शिक्षण याकंद्रुव आलवा शक्तियो अब शिक्षक साध्य अद्भुत शक्ति आ शक्त मकल अद आ उड़ोड़ कोने मूर्ति आगते उड़ियों मुकुंतु सहित मूर्तिया सण इंसिडेंट मुगसबिड़ती मकल हेगितर अके नम शाले गुरुजी माताजी अद्वी अदर ना नाविष्ट आ भावने सारी कॉस्मोस क्लब धारवाड़ी अलग बंद नमी नाम इबर कायम इबर हेरवा रस्त बंद इन सारी वासद नायक हास्पिटल हूबल घटने लाबी नूरार जन पेशेंट बमस्कार नम शिष्य नम गोवा नदी गोस्कर महदाय नदी गोस्कर होराटेस परीक्ष तपिश नम शिष्य नमस्कार नम्बर अन्सते नम अनेक विद्यार्थी डॉक्टर नम के वार नमस्कार अनेक विद्यार्थी डॉक्टर ऐन बेटे विचार जो हंसक पंचमुखी निजान वर्ष सारी नम गुरुजी क्लास पंचमुखी अलवे अलवे सिस्टम पंचमुखी नमू हंग आगे अयो पंचमुखी अंदर हंग पंचमुखी अंतर नभ्यास मगुवी विकास साध्यो अद्वे साध्य अद्क नानु अदा अलव आयुअ विचार मरुमाधवा सीरे सोलोन कौंतेय सुयोधन बस कई बलि मणमदातर सिरवरीब बरदेनो कौरवेन्द्रन एंथ नो आगे स्थित तुटल मन भाषा शिक्षक अदे रीतिया गणित शिक्षक आर्यभट्टनो वराह मिहिरनो बोधायनो नम देश महिमेन सहजवा विज्ञान भावने देश हमू बे यारो सूत्र नमदू अंत मनुष्य ओपिकार जगदीश चंद्रनू जगत ओपिके उत्तर बरिये बाकी अदे टेक्स्ट बुक अंतिम अल टेक्स्ट बुक हरतुपड़ी ना बरबे बंद साध्य भारत भारती बुक मकल अलव या भारत भारती बुक आर नूर हूं पुस्तक इंग्लिश हिंदी कन्डल अद्भुत पुस्तक ये कॉन्ट्रवर्सी पुस्तक नल्वत्मूर पेज पेज इत पेज अल्ड पेज अद्भुत महापुरुष परिचय आगते आ परिचय नम देश बेमे बे अस्े अल कथे कथाभारती है कथाभारत सहित ना अलवे निश्चित नम मे
ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯ ಹೆಚ್ಚುವಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ನಾನು ಮಕ್ಕಳಿಗೆ ಪಂಚಮುಖಿ ಶಿಕ್ಷಣದ ಮೂಲಕ ನೈತಿಕ ಶಿಕ್ಷಣದ ಕಲ್ಪನೆಯನ್ನು ಮೂಡಿಸಬೇಕು ಎಂದು ಹೇಳಿದಂತ ಶ್ರೀಯುತ ರಘುನಾಥ್ ಕುಲಕರ್ಣಿ ಜಿ ಅವರಿಗೆ ಎಲ್ಲರ ತರಫಿಂದ ಧನ್ಯವಾದಗಳು ನಮಗೆ ನಿಮಗೆಲ್ಲರಿಗೂ ಮೊದಲಿನಿಂದಲೂ ಪರಿಚಿತರು ಶ್ರೀಮತಿ ಕೀರ್ತಿವತಿ ಮಾತಾಜಿ ಅವರಿಂದ ಶಿಕ್ಷಣದಲ್ಲಿ ಭಾರತೀಯತೆ ಎನ್ನುವ ವಿಷಯದ ಬಗ್ಗೆ ಅದೇ ರೀತಿ ಇಲ್ಲಿ ಬರ್ತಾ ಇದೆ ಹೊಸ ಶಿಕ್ಷಣ ನೀತಿಯೊಳಗೆ ಏನಿದೆ ಏನಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಾವು ಯಾವುದನ್ನ ಬಿಡ್ತಾ ಇದೀವಿ ಯಾವುದನ್ನ ಅನುಸರಿಸಬೇಕು ಅಂತ ಬಗ್ಗೆ ಕಾಳಜಿಯನ್ನ ಮಾಡಬೇಕು ಇಷ್ಟೊಂದರೆಗೂ ರಘುನಾಥ್ ಅವರು ಹೇಳಿದ್ರು ನಿಮಗೆ ಬಹುತೇಕ ಅಂಶಗಳನ್ನ ಬಹಳ ಮನಮುಟ್ಟುವಂತೆ ಹೇಳಿದ್ರು ನಾವು ಸ್ವಲ್ಪ ನಮ್ಮ ಹಿಂದಿನ ನಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡ್ಕೊಳ್ಳೋಣ ನಮ್ಮ ಬಾಲ್ಯಕ್ಕೂ ಈಗೂ ಹೇಗಿದೆ ಶಿಕ್ಷಣ ಪದ್ಧತಿಯೊಳಗೆ ಯಾವ ರೀತಿಯಾದ ವ್ಯತ್ಯಾಸ ಇದೆಯಾ ನಾವು ಸೇವಿಸುವಂತಹ ಆಹಾರವನ್ನ ತಗೊಂಡಾಗ ಅದರೊಳಗೆ ಯಾವ ರೀತಿಯಾಗಿ ಭಿನ್ನತೆಗಳಿವೆ ಇವೆಲ್ಲವನ್ನ ಒಂದೇ ಅಲ್ಲ ಆಹಾರ ಅಥವಾ ನಮ್ಮ ವಸತಿ ಬಟ್ಟೆ ಇಷ್ಟೇ ಅಲ್ಲ ಶಿಕ್ಷಣ ಇವೆಲ್ಲವನ್ನ ನೋಡಿದಾಗ ಪ್ರತಿಯೊಂದರಲ್ಲೂ ಸಹಿತ ಭಿನ್ನತೆಯನ್ನ ಕಾಣ್ತೀವಿ ಅವಾಗಿನ ಕಾಲನೇ ಒಳ್ಳೇದಿತ್ತು ಅಂತ ಅನ್ಕೋತೀವಿ ಎಲ್ಲೋ ಒಂದು ಮೂಲೆಗಳಿಗೆ ಮತ್ತೆ ಅದೇ ಒಳ್ಳೇದಿತ್ತು ಅಂತ ಹೇಳ್ತೀವಿ ಯಾಕೆ ಒಳ್ಳೇದು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತದೊಳಗೆ ವಾಸ ಮಾಡುವಂತಹ ನಾವೆಲ್ಲರೂ ಭಾರತೀಯರು ನಾವೆಲ್ಲ ಅನುಸರಿಸ್ತಾ ಇರುವಂತಹ ನಮ್ಮ ಸಂಸ್ಕೃತಿ ಇರಬಹುದು ನಮ್ಮ ಪದ್ಧತಿಗಳಿರಬಹುದು ನಮ್ಮ ಆಚರಣೆಗಳಿರ್ಬೋದು ಇವೆಲ್ಲವೂ ಸಹಿತ ವೈಜ್ಞಾನಿಕ ತರಹ ತಳಹದಿಯ ಮೇಲೆ ರೂಪಿಸಿಕೊಂಡವು ಯಾವುದೋ ಒಂದನ್ನ ಒಂದು ಹಬ್ಬ ಆಚರಣೆ ಮಾಡಬೇಕು ಅಂತಂದ್ರೂ ಸಹಿತ ಆ ಹಬ್ಬಕ್ಕೆ ಒಂದು ವಿಶೇಷತೆ ಇದೆ ಆ ಹಬ್ಬದ ದಿನ ಇಂಥದೇ ಅಡುಗೆ ಮಾಡಬೇಕು ಇದೇ ರೀತಿ ಆಚರಣೆ ಮಾಡಬೇಕು ಎದ್ದ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಹಿರಿಯರಿಗೆ ನಮಸ್ಕಾರ ಮಾಡಬೇಕು ಆ ದಿನದಲ್ಲಿ ಪ್ರಾರಂಭ ಆಗುತ್ತೆ ಯಾಕೆ ನಮಸ್ಕಾರ ಮಾಡಬೇಕು ಈಗ ಬರೀ ಹಿಂಗ್ ಮಾಡ್ತಾರೆ ನಮಸ್ಕಾರ ಅಂತ ಕೂಡ ಬರೇ ನಮಸ್ಕಾರ ಮಕ್ಕಳು ಸಹಿತ ನಮಸ್ಕಾರ ಮಾಡಕ್ ಅಂತಾರೆ ಇದೇ ರೀತಿ ಕೈ ಮುಗಿದು ನಮಸ್ಕಾರ ಮಾಡಲ್ಲ ಕಾಲು ಕಾಲಿಗೆ ಮುಗಿದು ನಮಸ್ಕಾರ ಮಾಡೋದಿಲ್ಲ ಅದರೊಳಗೆ ನಮ್ಮ ಒಂದು ಏನು ವ್ಯಾಯಾಮ ಅಡಗಿದೆ ಅದರೊಳಗೆ ಕಾಲಿಗೆ ಬಿದ್ದು ಬಗ್ಗಿ ಎದ್ದು ಮಾಡಬೇಕು ಅಂದಾಗ ಮಾತ್ರ ವ್ಯಾಯಾಮ ಆಗ್ತದೆ ಆದ್ರೆ ಅದಿಲ್ಲ ಈಗ ಹಂಗಾಗಿ ಏನಾಗಿದೆ 30 ವರ್ಷಕ್ಕೇನೆ ಬಿ ಪಿ ಶುಗರ್ ಬರೋದನ್ನ ನಾವು ನೋಡ್ತಾ ಇದ್ದೀವಿ ನಾವು ಸೇವಿಸುವಂತಹ ಆಹಾರವನ್ನು ನೋಡಿದಾಗ ಆಹಾರದಲ್ಲಿ ಯಾವುದೇ ಒಂದು ಸತ್ವ ಇಲ್ಲದಂತ ಆಹಾರವನ್ನ ನಾವು ಸೇವಿಸ್ತಾ ಇದ್ದೀವಿ ಆಚರಣೆಗಳನ್ನು ಆಚರಣೆ ಆ ಶೇಪ್ಗಳನ್ನೇ ಒಂದೇ ಸೈಜಿನ ಆಕಾರಗಳನ್ನ ಅಲ್ಲಿ ಹಾಕ್ಬೇಕು ಒಂದೇ ರೀತಿ ಎಲೆಗಳು ಬರಬೇಕು ಇವೆಲ್ಲವನ್ನ ಕಲಿಸ್ತೀವಿ ಕಲಿಸಿದಾಗ ಏನಾಗ್ತದೆ ಅಲ್ಲೂ ಸಹಿತ ಮತ್ತೆ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗ್ತದೆ ಇಷ್ಟಕ್ಕೆ ಇರುವಂತ ಅಂದಾಜುಗಳನ್ನೇ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಈ ಫೈವ್ ನಂಬರ್ ಸ್ಕಿಲ್ಸ್ ಡೆವಲಪ್ ಆಗ್ತಾ ಇದೆ ಇವೆಲ್ಲದರಿಂದನೂ ಸಹಿತ ಮತ್ತೆ ಮುಂದೆ ಅವರದ್ದು ಬರವಣಿಗೆ ಶೈಲಿ ಇರಬಹುದು ಅಥವಾ ಒಂದು ಚಿತ್ರ ತೆಗೆಯೋದಿರ್ಬೋದು ಅಥವಾ ಒಂದು ನಕಾಶೆ ಗುರುತಿಸೋದಿರ್ಬೋದು ಇವೆಲ್ಲವನ್ನೂ ಕಲಿಯಲಿಕ್ಕೆ ಇದು ಅನುಕೂಲ ಆಗ್ತಾ ಇದೆ ಇವೆಲ್ಲ ನಮ್ಮ ಸಂಸ್ಕೃತಿ ನಮ್ಗದೆ ಹೆಮ್ಮೆ ಅಂತ ಅನಿಸ್ತದೆ ನಮ್ಮ ನಮ್ಮಲ್ಲಿ ಕಾಮನ್ ಆಗಿ ಏ ರಂಗೋಲಿ ಹಾಕೋದು ಹೆಣ್ಮಕ್ಳು ದಿನ ಬೆಳಿಗ್ಗೆ ರಂಗೋಲಿ ಹಾಕಬೇಕು ಅಂತ ಅಷ್ಟೇ ಅಂತಾರೆ ಆದ್ರೆ ಹಿಂದೆ ಅಡಗಿರುವಂತ ನಮ್ಮ ಸತ್ಯವನ್ನ ನಾವು ತಿಳ್ಕೋಬೇಕಾಗಿದೆ ಹಾಗಾಗಿ ಈ ಯಾರು ಆಮೇಲೆ ಕಾಯಿಪಲ್ಲೆ ಹೆಚ್ಚು ಆ ಕಾಯಿಪಲ್ಲೆ ಚೌಳಿಕಾಯಿ ಇದ್ರೆ ನಾವು ಮುರಿತೀವಿ ಹೆಚ್ಚೋದಿಲ್ಲ ಹೌದಾ ಅದ್ ಕಟ್ ಮಾಡಿ ಮುರಿಬೇಕಾದ್ರೆ ಸಹಿತ ಒಂದೇ ಸೈಜ್ ಒಳಗೆ ನಾವು ಮುರಿತೀವಿ ಯಾರು ಹೇಳ್ಕೊಡ್ತಿಲ್ಲ ನಮ್ಗೆ ಇಷ್ಟೇ ಕಟ್ ಮಾಡ್ರಿ ಇಷ್ಟೇ ಇದಿರ್ಬೇಕು ಅಂತ ನಮ್ಗೆ ಅನುಭವ ನಮ್ಮ ಅಜ್ಜಿ ನಮ್ಮ ತಾಯಿ ಹಿಂಗ್ ಮಾಡ್ತಿದ್ರು ನಾವು ಹಿಂಗೆ ಮಾಡ್ಬೇಕು ಅಂತೀವಿ ನಾರನ್ನ ಬಿಡಿಸ್ಬೇಕು ಅಲ್ಲಿ ನೋಡಿ ಪ್ರತಿಯೊಂದಕ್ಕೂ ನಮ್ಮ ಈ ಕೈ ಬೆರಳುಗಳು ಸಹಾಯ ಮಾಡ್ತಾವ ಅಂತ ಕೆಲಸಗಳನ್ನ ಮಕ್ಕಳಿಗೆ ಕೊಡ್ಬೇಕು ಮಕ್ಕಳು ಮಾಡ್ಬೇಕು ಇದರಿಂದ ಮಕ್ಕಳು ತಂದೆ ತಾಯಿಯರಿಗೆ ಸಹಾಯ ಮಾಡುವಂತ ಗುಣನು ಬೆಳೀತದೆ ಮಕ್ಕಳನ್ನ ಅಷ್ಟೊತ್ತಂತ ಎಂಗೇಜ್ ಮಾಡ್ತೀವಿ ಈಗ ಹಂಗಿಲ್ಲ ಊಟ ಮಾಡಿಸ್ಬೇಕು ಅಂತಂದ್ರೆ ಮೊಬೈಲ್ ಕೊಟ್ಟು ಬಿಡ್ತೀವಿ ಮೊಬೈಲ್ ಕೊಟ್ರೆ ಸಾಕು ಮಗು ಅಲ್ಲಿ ನೋಡ್ತಾ ಇರ್ತದೆ ಎಷ್ಟು ತಿಂದೆ ಅನ್ನೋದು ಗೊತ್ತಿಲ್ಲ ಪಶುವಾಗಿದೆ ಅನ್ನೋದು ಗೊತ್ತಿಲ್ಲ ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಆ ಮಾಡ್ತದೆ ನೀವ್ ಏನ್ ಹಾಕಿದ್ರು ತಿಂತು ಯಾವ್ದಾದ್ರು ಇಷ್ಟ ಇಲ್ಲ ಅಂತ ಅಂತಿರ್ತದೆ ಅಂತದನ್ನು ಬೇಕಾದ್ರೆ ಮೊಬೈಲ್ ಕೊಟ್ಟು ಊಟ ಮಾಡಿಸೋದೇನಿದೆ ಖಂಡಿತವಾಗಿಯೂ ಮೊಬೈಲ್ ಅನ್ನ ಕೊಡ್ಬಾರ್ದು ಮೊಬೈಲ್ ಬಳಕೆ ಬಹಳ ಒಳ್ಳೇದು ನಿಜ ನಾವೀಗ ಒಂದು ಇದನ್ನೇ ತಗೊಂಡ್ವಿ ಏನು ನಾವು ಹುಬ್ಳಿ ಎಂಎಂ ಜೋಶಿ ಆಸ್ಪತ್ರೆ ಇದಲ್ಲ ಅಲ್ಲಿ ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತಿದ್ದಾರೆ ಶ್ರೀನಗರ ಸರ್ಕಾರದೊಳಗೆ ಒಬ್ರು ಕೆಲಸ ಮಾಡ್ತಾ ಇರ್ತಾರೆ ಶ್ರೀನಗರ ಸರ್ಕಾರದೊಳಗೆ ಒಬ್ರು ಇರ್ತಾರೆ
ಹೇಳ್ತಿ ಚೀಟಿ ಬರ್ಕೊಡ್ತಾರೆ ಒಂದ್ ಕೆಜಿ ಟೊಮೆಟೊ ಅರ್ಧ ಕೆಜಿ ಆಲೂಗಡ್ಡೆ ಒಂದ್ ಕೆಜಿ ಉಳ್ಳಾಗಡ್ಡೆ ಬೀನ್ಸ್ ಎಲ್ಲ ಕಾಯಿಪಲ್ಲೆ ತಗೊಂಡ್ಬರ್ತೀವಿ ಚೀಟಿ ತಗೊಂಡೆ ಹೋಗ್ತಾನ ಅಂಗಡಿಗೆ ಹೋಗ್ತಾನೆ ಎಲ್ಲಿ ಮಾರ್ಕೆಟ್ಗೆ ಹೋಗ್ತಾನೆ ಹೋಗಿ ಎಲ್ಲ ನನ್ನ ಹೆಂಗ್ ಕೇಳಿದ್ರು ಒಂದ್ ಕೆಜಿ ಟೊಮೆಟೊ ಕೊಡು ಒಂದ್ ಕೆಜಿ ಆಲೂಗಡ್ಡೆ ಕೊಡು ಎಲ್ಲ ಹೇಳ್ತಾನೆ ಚೀಲ ಹೇಳ್ತಾನೆ ಎಲ್ಲ ಆದ್ಮೇಲೆ ಆ ತರಕಾರಿ ಮಾರೋಸ್ ಕೇಳ್ತಾವ ಸಾಹೇಬ್ರೆ ನಿಮ್ದು ಎಮ್ಮೆ ಆಗೈತೆನ್ರಿ ಅಂತ ಸಾಹೇಬ್ರೆ ನಿಮ್ದು ಎಮ್ಮೆ ಆಗೈತೆನ್ರಿ ಅವನಿಗೆ ಬಹಳ ಖುಷಿ ಆಗ್ಬಿಡ್ತಂತ ಬೇ ನಂದು ಎಮ್ಮೆ ಆಗಿದ್ ನಿಮ್ಗೆ ಹೆಂಗ ಗೊತ್ತಮ್ಮ ಅಂತ ಕೇಳ್ತಾನೆ ಕೇಳ್ಕೊಳಕ್ ಕೇಳಿಲ್ಲ ಅಂದ್ರೆ ನಿಮ್ ಎಮ್ಮೆ ಆದವರೆಲ್ಲ ಹಿಂಗ ಮಾಡ್ತಾರೆ ಮೌಲ್ಯಗಳು ಧ್ಯಾನ ಯೋಗದ ಮೂಲಕ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ
ಅಭಿಪ್ರಾಯಗಳನ್ನ
श्री विष्णु विश्वादि मूल माया लोल देव सर्वेश परबोम्मनेंदु जनम आवुदनु कानदोळमळुतियो नंबिबुदो आ विचित्रके नमिसो मंकुति नमगे देवर इद्दाने ಭಾರತವು ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದೆ ಅಂತ ಹೇಳಿ ನಾವು ಯಾವಾಗಲೂ ಹೇಳ್ತೀವಿ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ ಅದೇ ರೀತಿ ನನಗೆ ಇವತ್ತು ಕೊನೆಗೆ ಸರ್ ಕೂಡ ಹೇಳಿದ್ಮೇಲೆ ಅನಿಸ್ತು ಯುನಿಟಿ ಇನ್ ಡೈವರ್ಸಿಟಿ ನಾನು ಮಕ್ಕಳಿಗೂ ಹೇಳ್ತಾ ಇರ್ತೀನಿ ಯಾವುದೇ ಎಲ್ಲ ರಾಜ್ಯಗಳಿಂದ ಬಂದಂತ ಜನರ ಜೊತೆ ನಾವು ಇರ್ತೀವಿ ಬಟ್ ಕೊನೆಗೆ ನಾವು ಏನು ಸಾಧಿಸಬೇಕು ಐಕ್ಯತೆಯನ್ನ ಸಾಧಿಸಬೇಕು ರಾಷ್ಟ್ರಭಕ್ತಿಯನ್ನ ಸಾಧಿಸಬೇಕು ರಾಷ್ಟ್ರೀಯತೆಯನ್ನ ಬಿತ್ತಬೇಕು ಅಂತ ಅನ್ನೋ ಒಂದು ದೃಷ್ಟಿಯಿಂದ ಮಕ್ಕಳಲ್ಲಿ ಇರುವಂತಹ ರಾಷ್ಟ್ರೀಯತೆಯನ್ನ ಬಡಿದೆಬ್ಬಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ವಂದನಾರ್ಪಣೆ ಶ್ರೀಮತಿ ನೀಲಾಯಿಮಡ್ರಿಂದ ಕೇವಲ ವಿದ್ಯೆಯಿಂದ ಕಲಿತಿದ್ದು ಅಲ್ಪಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮೂಹದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ವಂದನಾರ್ಪಣೆ ಒಂದೇ ಮಾತಾಡುತ್ತೆ